ಬೆಳಗಾವಿ ಬಿಜೆಪಿಯಲ್ಲಿ ಭಿನ್ನಮತ ಆಕ್ರೋಶ ಬಂಡಾಯ ಭಿನ್ನಾಭಿಪ್ರಾಯ ಭುಗಿಲೆದ್ದಿದ್ದಾವೆ ಬೆಳಗಾವಿ ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಮಾತಿನ ಚಕಮಕಿ ನಡೆದಿದೆ ಏನು ವಿಚಾರ ಅಂತ ಹೇಳಿದ್ರೆ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಗರಂ ಆಗಿದ್ದಾರೆ ಅರಬಾವಿ ಕ್ಷೇತ್ರದ ಶಾಸಕರು ಬಾಲಚಂದ್ರ ಜಾರಕಿಹೊಳಿ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತ ಕೋರ್ ಕಮಿಟಿ ಸಭೆಯ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಗಲಾಟೆ ಆಯಿತು ಆ ಒಂದು ಹಿನ್ನೆಲೆಯಲ್ಲಿ ಸಭೆ ಅರ್ಧಕ್ಕೆ ಮೊಟಕು ಮಾಡಿದ್ರು ನಾಯಕರು ಸಭೆಯಲ್ಲಿ ಈರಣ್ಣ ಕಡಾಡಿ ಮಾತಿನಿಂದ ಸಾಹುಕಾರ್ ಬ್ರದರ್ಸ್ ಕೇರಳಿ ಕೆಂಡವಾಗಿದ್ದಾರಂತೆ ಬೆಳಗಾವಿಯಲ್ಲಿ ಕೆಲವರ ಮೇಲೆ ಕ್ರಮ ಆಗಬೇಕು ಅಂತ ನಾವು ಹೇಳಿದ್ವಿ ಆದರೆ ಯಾರ ಮೇಲೂ ಕ್ರಮ ಆಗಿಲ್ಲ ಅಂತ ಜಾರಕಿಹೊಳಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಕಡಾಡಿಯವರ ಮಾತಿಗೆ ಅಲ್ಲಿ ಬಹಳ ಅಸಮಾಧಾನ ವ್ಯಕ್ತವಾಯಿತು ಕಡಾಡಿಗೆ ಮಾತು ನಿಲ್ಲಿಸುವಂತೆ ಕಟೀಲ್ ಹೇಳಿದ್ರು ಕೂಡ ಬಿಎಸ್ವೈ ಅವಕಾಶ ಮಾಡಿಕೊಟ್ರು ಯಡಿಯೂರಪ್ಪ ನಡೆಯಿಂದ ಕೆರಳಿದ್ದಾರೆ ಬೆಳಗಾವಿ ಸಾಹುಕಾರ ತಕ್ಷಣ ಎದ್ದು ನಿಂತು ಬಿಎಸ್ವೈ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಡಿಯೂರಪ್ಪನವರೇ 2019 ರಲ್ಲಿ ಕೈ ಜೋಡಿಸಿದವರನ್ನ ಹೇಗೆ ನಡೆಸಿಕೊಂಡ್ರಿ ನೀವು ಶ್ರೀಮಂತ್ ಪಾಟೀಲ್ ಮಹೇಶ್ ಕುಮಟಳ್ಳಿ ರಮೇಶ್ ಕರೆದುಕೊಂಡು ಬಂದು ಏನು ಮಾಡಿದ್ರಿ ಅವರನ್ನ ನಡುನೀರಿನಲ್ಲಿ ನೀವು ಕೈ ಬಿಟ್ಟಿದ್ದೀರಿ ಬೆಳಗಾವಿ ಇಂಟರ್ನಲ್ ವಿಷಯ ಚರ್ಚೆ ಮಾಡೋಣ ನಾನು ರೆಡಿ ಸಭೆಯಲ್ಲಿ ಏರುದನಿಯಲ್ಲಿ ಕೂಗಾಡಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಪ್ರಕಾಶ್ ಹುಕ್ಕೇರಿ ಹಾಗೆ ಪರಿಷತ್ ಚುನಾವಣೆಯಲ್ಲಿ ಗೆದ್ರು ಅರುಣ್ ಶಹಾಪುರ್ ಯಾಕೆ ಚುನಾವಣೆಯಲ್ಲಿ ಸೋತ್ರು ಪರಿಷತ್ ಚುನಾವಣೆಯಲ್ಲಿ ಮಹಂತೇಶ್ ಕವಟಗಿಮಠ ಯಾಕೆ ಸೋತ್ರು ಯಾರು ಡಿಕೆ ಶಿವಕುಮಾರ್ ಜೊತೆ ಕೈ ಜೋಡಿಸಿದ್ದಾರೆ ಮೋಹನ್ ನಿಂಬಿಕಾ ಯಾಕೆ ಕಾಂಗ್ರೆಸ್ ಸೇರಿದ್ರು ಇದೆಲ್ಲ ಚರ್ಚೆ ಆಗಬೇಕು ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ ಪರಿಸ್ಥಿತಿ ಕೈ ಮೀರೋದನ್ನ ಅರಿತು ಸಭೆ ಅಂತ್ಯಗೊಳಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಇವತ್ತು ಬೆಳಗಾವಿಯಲ್ಲೇ ಸಭೆ ನಿಗದಿ ಮಾಡಿದ ನಾಯಕರು ಹಾಲಿ 13 ಶಾಸಕರಿದ್ದೇವೆ ಅದನ್ನು ಉಳಿಸಿಕೊಳ್ಳಬೇಕು ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳದಂತೆ ಕಾಣ್ತಾ ಇದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಣ್ಣಪ್ಪ ಬಾರ್ಕಿ ನಮ್ಮ ಬೆಳಗಾವಿ ಜಿಲ್ಲಾ ಪ್ರತಿನಿಧಿ ನನ್ನ ಸಹೋದ್ಯೋಗಿ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ಅಣ್ಣಪ್ಪ ಈಗಾಗಲೇ ರಾಜ್ಯ ರಾಜಕೀಯವನ್ನು ಗಮನಿಸಿದಾಗ ಒಂದೊಂದು ದಿಕ್ಕು ಅದರಲ್ಲೂ ಬೆಳಗಾವಿ ಅಂತ ಬಂದಾಗ ಎರಡನೇ ಅತಿ ದೊಡ್ಡ ಜಿಲ್ಲೆ ಎರಡನೇ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥ ಬೆಳಗಾವಿ ರಾಜಕಾರಣದ ಈ ಇನ್ಸೈಡ್ ಸ್ಟೋರಿ ಇದೆಲ್ಲ ಬಹಳ ವಿಭಿನ್ನ ಈ ಬಾರಿ ಈ ಒಂದು ಸಂಚಲನ ಮತ್ತು ಜಾರಕಿಹೊಳಿ ಬ್ರದರ್ಸ್ ಅವರ ಆಕ್ರೋಶ ಯಾವ ರೀತಿ ಪಕ್ಷಕ್ಕೆ ಮಾರಕವಾಗಬಹುದು ಮತ್ತು ಅದನ್ನು ಡ್ಯಾಮೇಜ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಯಾವ ರೀತಿ ಮುಂದಾಗಬಹುದು ಸದ್ಯದ ಸನ್ನಿವೇಶ ಹೇಗಿದೆ ರಾಘವ ಸೂರ್ಯ ಬಿಜೆಪಿ ಪಾಲಿಗೆ ಬೆಳಗಾವಿ ರಾಜಕಾರಣ ಇದೆ ಏನಿದೆ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯದ ಚಿತ್ರಣವನ್ನೇ ಬದಲಾಯಿಸುವಂತಹ ಘಟಾನುಘಟಿ ನಾಯಕರಿರುವಂತಹ ಜಿಲ್ಲೆಯಲ್ಲಿ ಮನೆಯೊಂದು ಮೂರು ಬಾಲ ಆಗಿದ್ದೇ ಆದಲ್ಲಿ ಮುಂದೆ ಬಿಜೆಪಿಗೆ ಹಿನ್ನಡೆ ಆಗುವುದು ಖಚಿತ ಅನ್ನುವಂತ ನಿಟ್ಟಿನಲ್ಲಿ ಭಿನ್ನ ಮತವನ್ನ ಶಮನ ಮಾಡಲಿಕ್ಕೆ ಅಮಿತ್ ಶಾನೇ ಬಂದ್ರೂ ಕವಿತ ಭಿನ್ನ ಮತ ಶಮನ ಆಗ್ತಿಲ್ಲ ಈಗ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಮೀಟಿಂಗು ಈಗ ಶಿಫ್ಟ್ ಆಗಿ ಬೆಳಗಾವಿಗೆ ಬಂದಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ಆರಂಭವಾಗುತ್ತೆ ಇಲ್ಲಿ ಏನು ಶಾಸಕರು ಅವರ ಅಭಿಪ್ರಾಯವನ್ನ ಹಂಚಿಕೊಳ್ತಾರೆ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಸಭೆ ನಡೀತಿದೆ ಆದ್ರೆ ಆ ಸಭೆಯಲ್ಲೂ ಭಿನ್ನ ಮತ ಯಾವ ರೀತಿ ಶಮನ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಅಣ್ಣಪ್ಪ ಆಕ್ಚುಯಲ್ ಪ್ರಾಬ್ಲಮ್ ಏನೀಗ ಯಾಕೆ ಈ ಒಂದು ಈ ಪ್ರಾಬ್ಲಮ್ ಉದ್ಭವ ಆಗ್ತಾ ಇದೆ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ ರಾಘವ ಸೂರ್ಯ ಎಲ್ಲರಿಗೂ ಗೊತ್ತಿರದಂತೆ ಸಮ್ಮಿಶ್ರ ಸರ್ಕಾರವನ್ನ ಕೆಡವಿ ರಾಜ್ಯದಲ್ಲಿ ಕಮಲವನ್ನ ಅರಳಿಸಲಿಕ್ಕೆ ಕಾರಣವಾಗಿದ್ದು ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ ಯಾಕಂದ್ರೆ ತಮ್ಮ ಅಣತೆಯಂತೆ ಬಂದು ರಾಜೀನಾಮೆ ನೀಡಿ ಏನು ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತರುವಂತೆ ಮಾಡಿದಂತ ಮಹೇಶ್ ಕುಮಟಳ್ಳಿ ಶ್ರೀಮಂತ್ ಪಾಟೀಲ್ ಇವರಿಗೆ ನೀವು ಅನ್ಯಾಯ ಮಾಡಿದಿರಿ ಈಗ ಟಿಕೆಟ್ ಅವ್ರಿಗೆ ನೀಡಬೇಕು ಗ್ರಾಮೀಣ ಕ್ಷೇತ್ರದಲ್ಲೂ ಕೂಡ ನಾನು ಹೇಳಿದವರಿಗೆ ಟಿಕೆಟ್ ನೀಡಬೇಕು ಅಂದಾಗ ಮಾತ್ರ ಬೆಳಗಾವಿಯಲ್ಲಿ ಇರುವಂತ 18 ವಿಧಾನಸಭಾ ಕ್ಷೇತ್ರದಲ್ಲಿ 13 ಪ್ಲಸ್ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯತೆ ಇದೆ ನಾನು ಹೇಳದಂತೆ ಮಾಡಬೇಕು ಅನ್ನುವಂಥದ್ದು ಒಂದು ರಮೇಶ್ ಜಾರಕಿಹೊಳಿ ವಾದ ಆದ್ರೆ ಇನ್ನೊಂದು ಪಡೆದ ಏನು ವೀರಣ್ಣ ಕಡಡಿ ಆಗಿರ್ಬೋದು ಲಕ್ಷ್ಮಣ್ ಸವದಿ ಆಗಿರ್ಬೋದು ಆಮೇಲೆ ಶಶಿಕಲಾ ಜೊಲ್ಲೆ ಆಗಿರ್ಬೋದು ಇವ್ರದ್ದು ಏನಂತಂದ್ರೆ ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಸೋಲಿಗೆ ರಮೇಶ್ ಜಾರಕಿಹೊಳಿ ಅವರೇ ಕಾರಣ ನೋಡಿದ್ರೆ ಮತ್ತೆ ಮತ್ತಷ್ಟು ಬೃಹನ್ನಾಟಕಗಳಿಗೆ ಸಾಕ್ಷಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದಾ ಖಂಡಿತವಾಗ್ಲೂ ರಾಘವ ಸೂರ್ಯ ಎಷ್ಟೇ ಹೈಕಮಾಂಡು ಏನೇ ಭಿನ್ನ ಮತ ಶಮನ ಮಾಡ್ಲಿಕ್ಕೆ ಹೋದ್ರೂ ಸಹಿತ ಈ ಮುಂದಿನ ದಿನಗಳಲ್ಲಿ ರಾಜಕೀಯ ಚಿತ್ರಣವೇ ಬೇರೆ ಆಗಿರುತ್ತೆ ರಾಘವ ಸೂರ್ಯ ಥ್ಯಾಂಕ್ ಯು ಅಣ್ಣಪ್ಪ